ಟಿ ವಿ ಗೂಗಲ್ನಿಂದ ಹೊಸ ಆ್ಯಪ್ ಅದಕ್ಕಿಂತ ನೀವು ನಮ್ಮ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಹೊಸ ವಿಡಿಯೋಗಳನ್ನು ನೋಡಿ ತನ್ನ ಬಳಕೆದಾರರಿಗೆ ಉತ್ತಮ ಸೇವೆ ಕೊಡಬೇಕೆಂದು ಬಯಸುವ ಸರ್ಚ್ ಇಂಜಿನ್ ರೈತ ಗೂಗಲ್ ಮತ್ತೊಂದು ಆ್ಯಪ್ ಮೂಲಕ ಬಳಕೆದಾರರಿಗೆ ನೆರವಾಗುತ್ತಿದೆ ಹೌದು ಹಳೆ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳಲ್ಲಿ ಶಬ್ದ ಸಾಮರ್ಥ್ಯ ಕಡಿಮೆ ಇರುವುದರಿಂದ ಬಳಕೆದಾರರಿಗೆ ಸಹಾಯ ಮಾಡಿದರೂ ಹೊಸ ಸೌಂಡ್ ಆ್ಯಂಪೇರ್ ಆ್ಯಪ್ ಅನ್ನು ಬಿಡುಗಡೆಗೊಳಿಸಿದೆ ಈ ಆ್ಯಪ್ ಸಿಕ್ಸ್ ಮ್ಯಾಶ್ಟ್ರಮಲೋ ಓ ಎಸ್ ಹಾಗೂ ಅದರ ನಂತರ ಓ ಎಸ್ಗಳಿಗೆ ಲಭ್ಯವಿದೆ ಸೌಂಡ್ ಆ್ಯಂಪ್ಲಿಫೈಯರ್ ಆ್ಯಪ್ ಜೊತೆಗೆ ಲೈವ್ ಟ್ರಾನ್ಸ್ಕ್ರೈಬ್ ಆ್ಯಪನ್ನು ಕೂಡ ಗೂಗಲ್ ಹೊರತಂದಿದೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಲೈವ್ ಟ್ರಾನ್ಸ್ಕ್ರೈಬ್ ಕಿವಿಯ ದೋಷವುಳ್ಳ ಜನರಿಗೆ ಟ್ರಾನ್ಸ್ಕ್ರಿಪ್ಟ್ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ ಮಾತಿನ ರೂಪದ ಪದಗಳನ್ನು ಇಲ್ಲಿ ಅಕ್ಷರದ ರೂಪದ ಮೇಲೆ ಡಿಸ್ಪ್ಲೇ ಮೇಲೆ ಕಾಣುತ್ತದೆ ಇನ್ನು ಸೌಂಡ್ ಆ್ಯಂಪೇರ್ ಆ್ಯಪ್ ಭಾಗಾಂಶ ಕಿವಿಯ ದೋಷವುಳ್ಳ ಜನರಿಗೆ ಸ್ಪಷ್ಟ ಹಾಗೂ ಹೆಚ್ಚಿನ ಮಟ್ಟದ ಧ್ವನಿ ನೀಡುವ ಮೂಲಕ ಸಹಾಯ ಮಾಡುತ್ತದೆ ಕಾಸ್ಟ್ ಮೈಸೋ ಶಬ್ದವಾದನೆ ಸೌಂಡ್ ಆ್ಯಂಪಿಯರ್ ಆ್ಯಪ್ನು ಗೂಗಲ್ ಎಸ್ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಘೋಷಣೆ ಮಾಡಲಾಗಿತ್ತು ಸ್ಮಾರ್ಟ್ಫೋನ್ ಬಳಕೆದಾರರಿಗೆ ವಯರ್ ಹೆಡ್ಫೋನ್ಗಳೊಂದಿಗೆ ಶಬ್ದಗಳನ್ನು ಫಿಲ್ಟರ್ ಮಾಡುವ ಮಾಡಲು ಶಬ್ದ ವರ್ಧಿಸುವ ಈ ಆ್ಯಪ್ ಬಳಸಬಹುದು ಈ ಆ್ಯಪ್ ಸ್ತಬ್ಧ ಶಬ್ದಗಳನ್ನು ಹೆಚ್ಚಿಸುತ್ತದೆ ಎಂದು ಹೇಳಿಕೊಂಡಿದ್ದು ದೊಡ್ಡ ಶಬ್ದಗಳನ್ನು ಈ ಆ್ಯಪ್ ಹೆಚ್ಚಿಸುವುದಿಲ್ಲ ಧ್ವನಿವರ್ಧನೆಯ ಸೆಟ್ಟಿಂಗ್ಗಳನ್ನು ಕಸ್ಟಮೈಸ್ ಮಾಡಲು ಮತ್ತು ಗದ್ದಲವನ್ನು ತೆಗೆದುಹಾಕ ಹಾಕಲು ಬಳಕೆದಾರರಿಗೆ ಅವಕಾಶ ಮಾಡಿಕೊಡುತ್ತದೆ ಟ್ರಾನ್ಸ್ಕ್ರೈಬ್ ಆ್ಯಪ್ ಇನ್ನು ಲೈವ್ ಟ್ರಾನ್ಸ್ಕ್ರೈಬ್ ಆ್ಯಪ್ ಎಪ್ಪತ್ತಕ್ಕೂ ಹೆಚ್ಚು ಭಾಷೆಗಳಲ್ಲಿ ಲಭ್ಯವಿದೆ ಈ ಆ್ಯಪ್ನ ಮುಖ್ಯ ಉದ್ದೇಶ ನೈಜ ಸಮಯದಲ್ಲಿ ಮೈಕ್ರೋಫೋನ್ನಲ್ಲಿ ಬಂದ ಮಾತುಗಳನ್ನು ಸೂಕ್ಷ್ಮ ರೂಪದಲ್ಲಿ ನೀಡುವುದಾಗಿದೆ ಮಾತನಾಡಲು ಇಷ್ಟಪಡದ ಬಳಕೆದಾರರಿಗೆ ಟೈಪ್ ಬ್ಯಾಕ್ ಕೀಬೋರ್ಡ್ ಮೂಲಕ ದ್ವಿಮು ದ್ವಿಮುಖ ಸಂಭಾಷಣೆ ಅವಕಾಶ ನೀಡುತ್ತದೆ ಮತ್ತು ಟ್ರಾನ್ಸ್ಕ್ರೈಬ್ನ ನಿಖರತೆಯನ್ನು ಸುಧಾರಿಸಲು ಬ ಬಾಹ್ಯ ಮೈಕ್ರೋಫೋನ್ಗಳೊಂದಿಗೆ ಸಂಪರ್ಕ ಸಾಧಿಸುತ್ತದೆ ಬಳಕೆದಾರರು ಇದಕ್ಕೆ ಸೆಟ್ಟಿಂಗ್ಸ್ಗಳಲ್ಲಿ ಅಲ್ಪ ಬದಲಾವಣೆ ಮಾಡಬೇಕಂತೆ ನಂತರ ನ್ಯಾವಿಗೇಷನ್ ಬಾರ್ನಲ್ಲಿ ಲೈವ್ ಲಿಂಪ್ಯಾಂತರವನ್ನು ಪ್ರಾರಂಭಿಸಬಹುದು ಆ್ಯಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಡೌನ್ಲೋಡ್ ಮಾಡಿಕೊಳ್ಳಿ ನಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋವನ್ನು ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ